ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಶವ ಸಿಕ್ಕಿದ ಸ್ಥಳದಲ್ಲೇ ಒಳ ಉಡುಪುಗಳೆಲ್ಲ ಸಿಕ್ಕು ಸ್ಥಳೀಯ ಪೊಲೀಸರಿಗೆ ಕೊಟ್ಟಿದ್ದೀ ಅನ್ನೋ ಮಾತನ್ನು ತನಿಖಾ ಅಧಿಕಾರಿ ಹೇಳ್ತಾರೆ. ಆದರೆ ಹೋರಾಟಗಾರರು ಆ ಒಳ ಉಡುಪುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳ ಆಯಿತು ಅನ್ನೋ ವಾದ ಇದೆ. ಇದರ ಬಗ್ಗೆ ನೀವು ನೋಡಿ ಮೂಲತವಾಗಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಇವ್ರ ಮಾತುಕತೆಗಳು ಕೇಳಿದ್ರೆ ಕ್ವೈಟ್ ಕಾಂಟ್ರಡಿಕ್ಟರಿ. ಒಬ್ಬರಿಗೊಬ್ಬರು ಪೂರಕವಾಗಿನೇ ಇಲ್ಲ. ಇವರು ಇವರು ಒಂದು ಮಾತಾಡ್ತಾರೆ, ಇವರು ಡಾಕ್ಟರ್ ವಿರುದ್ಧ ಮಾತಾಡ್ದಂಗೆ ಇದೆ. ಯಾರು ಡಿವೈಎಸ್ಪಿ ರಿಟೈರ್ಡ್ ಅವ್ರು ಮಾತಾಡೋದು ನೋಡಿದ್ರೆ ಡಾಕ್ಟ್ರಿಂಗ್ ಅಂದರು ಅವನ ಶಿಶ್ನದಲ್ಲಿ ಗಾಯ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲೂ ಆಗಿಲ್ಲ ಅಂತ ಡಾಕ್ಟ್ರುಗಳು ಹೇಳ್ತಾರೆ. ಡಾಕ್ಟ್ರುಗಳು ಹೇಳಬೇಕಾಗಿದ್ದ ವಿಚಾರ ಒಬ್ಬ ತನಿಖಾಧಿಕಾರಿಗಳು ಹೇಳುವಂಥ ವಿಚಾರ ಅಲ್ಲ ಇದು. ಡಾಕ್ಟ್ರುಗಳೇ ಹೇಳ್ತಾರೆ ಅವನಿಗೆ ಫಿಮೋಸಿಸ್ ಅಂತ ಹೇಳುವಂಥ ಒಂದು ಕಾಯಿಲೆ ಇತ್ತು ಅಂತ ಡಾಕ್ಟ್ರೇ ಹೇಳುವಂಥದ್ದು. ಅಕಸ್ಮಾತ್ ಅವನೇನಾದರೂ ಅಟೆಂಪ್ಟ್ ಮಾಡಿದ್ದಿದ್ದರೆ ಅವನ ಮುಂದೋಗಲುಗೆ ಗಾಯ ಆಗ್ತಿತ್ತು, ರಕ್ತಸ್ರಾವ ಆಗ್ತಿತ್ತು. ಅವನು ಅಟೆಂಪ್ಟ್ ಮಾಡಿಲ್ಲ ಅನ್ನುವಂಥದ್ದು ಹೇಳುತ್ತೆ ಯಾರು ಡಾಕ್ಟರ್ ಸರ್ಟಿಫಿಕೇಟ್ ಹೇಳುವಂಥದ್ದು. ಮತ್ತು ಅವಳ ಒಳ ಅಂಗಿ ಅಂತಂದರೆ ನಿಕ್ಕರ್, ಒಳಗಡೆನೆ ಹಾಕುವಂಥ ಪ್ಯಾಂಟಿ, ಅದು ಇರಲಿಲ್ಲ. ಅದು ಯಾಕೆ ಅಲ್ಲಿರಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಮತ್ತು ಅದು ಭಾಳ ಮುಖ್ಯವಾದ ಪ್ರಶ್ನೆನೆ, ಯಾಕೆ ಅದು ಇಲ್ಲದಂಗೆ ಮಾಡಿದ್ರು? ಅದು ಇದ್ದಿದ್ದರೆ ಅದರ ಮೇಲೆ ಕೆಲವೊಂದು ಸ್ರವಿಸುವಂಥದ್ದು, ಸ್ರಾವ ಆಗಿರುವಂಥದ್ದಕ್ಕೆ ಲಕ್ಷಣ ಇರ್ತಿತ್ತು. ಆಕೆಯ ಏನು ಯೋನಿ ದ್ರವ ಆಗ್ಬೋದು ಅಥವಾ ಇವನ ವೀರ್ಯ ಆಗಿರ್ಬೋದು, ಯಾವುದೋ ಒಂದು ಏನೋ ಒಂದು ಇರ್ತಿತ್ತು. ಅದು ಯಾಕೆ ಅಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಮತ್ತು ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಎಣಕ್ಕಾಕಲಿಕ್ಕೆ ಒಂದು ಚಡ್ಡಿ ಕೇಳೋಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ ಹೋರಾಟಗಾರರು, ಅಥವಾ ತೀರೋದ ಹೆಣ್ಣುಮಗಳ ತಾಯಿ ಹೇಳ್ತಾರೆ. ಅದರ ನೀಡ್ ಏನಿತ್ತು? ಹೊಸ ಚಡ್ಡಿ ಕೇಳುವಂಥ ನೀಡೇನಿದೆ ಅಂದರೆ ಯಾವುದೂ ಅದರಲ್ಲಿ ಇರಲಿಲ್ಲ ಅಂತ ಹೇಳುವಂಥದ್ದು ಮಾಡಬೇಕಾಗಿತ್ತು. ಇನ್ ಟೋಟಲ್ ಸಂತೋಷ್ ರಾವನ್ನು ಬಲಿ ಹಾಕೋಕ್ಕಿಂತ ಹೆಚ್ಚಾಗಿ ನಿಜವಾದ ಆರೋಪಿಗಳನ್ನು ಕಾಪಾಡುವಂತಹ ಒಂದು ಇಚ್ಛೆ ಬಲವಾಗಿದ್ದಂಗೆ ಕಾಣುತ್ತೆ. ಇಲ್ಲಿ ಇವ್ರ ಮೇಲೂ ಇವನ ಮೇಲೂ ಅವ್ರಿಗೇನು ದ್ವೇಷ ಇಲ್ಲ, ಇವನನ್ನು ಒಂದು ಕರ್ಕೊಂಡೋಗಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸೋದು. ಸ್ವಲ್ಪ ಕಾಲ ನಂತರದಲ್ಲಿ ಇವನು ಅದರೊಳಗಿಂದ ತಪ್ಪಿಸ್ಕೊಂಡು ಬರ್ತಾನೆ ಅಂತ ಹೇಳುವ ಗ್ಯಾರಂಟಿನೂ ಇದ್ದಿರ್ಬೋದು ಇವ್ರಿಗೆ. ಆ ಕಡೆ ಪಾಪದ ಕೆಲಸನೂ ಮಾಡ್ದಂಗೆ ಆಗಬಾರ್ದು. ಯಾವನನ್ನು ಸ್ವಲ್ಪ ದಿವಸ ನೆರಳಿದ್ರೂ ಪರವಾಗಿಲ್ಲ, ಅವನಿಗೆ ಯಾವುದೇ ಎವಿಡೆನ್ಸ್ ಇರಲ್ಲ, ಹೊರಗಡೆ ಬಂದೇ ಬರ್ತಾನೆ, ನಮ್ಮಿಂದ ಯಾವ ತಪ್ಪನ್ನೂ ಆಗಿಲ್ಲ ಅಂತ ಒಂದು ಸಮಾಧಾನ ಪಾಪಿಗಳಿಗೆ. ಇನ್ನೊಂದು ಕಡೆ ಯಾವುದೋ ಹೇಸಿಗೆ ತಿನ್ನೋ ಕೆಲಸ ಮಾಡಿಕೊಂಡು ಯಾರನ್ನೂ ಬಚಾವ್ ಮಾಡುವಂಥ ಕೆಲಸವೂ ಕೂಡ ಮಾಡಬೇಕು. ಎರಡೂ ಕೆಲಸಗಳು ಒಟ್ಟಿಗೆ ಮಾಡೋಕ್ಕೆ ಇದೊಂದು ಸ್ಟ್ರಾಟಜಿಗಳು ಮಾಡಿರ್ತಾರೆ ಅಂತಲೇ ನಾನು ಹೇಳುವಂಥದ್ದು. ಹೌದು, ಅವ್ರಿಗೆಲ್ಲರಿಗೂ ಗೊತ್ತಿದೆ ಅವನ ವಿರುದ್ಧ ಒಂದೇ ಒಂದು ರೋಮನೂ ಇಲ್ಲ, ಒಂದು ರೋಮ ಕೂಡ ಸೆಟ್ ಆಗಲಿಲ್ಲ ಫೊರೆನ್ಸಿಕಲ್ಲಿ ಅಂತಂದರೆ ಲೆಕ್ಕ ಹಾಕಿ ಏನೆಲ್ಲ ಸಿಗ್ಬೋದು. ಒಂದು ಚಡ್ಡಿ ಅಲ್ಲಿ ಇರಲಿಲ್ಲ, ಚಡ್ಡಿ ಇದ್ದಿದ್ದರೆ ಅದರಲ್ಲಿರುವಂತಹ ಏನು ಸ್ಯಾಂಪಲ್ಸ್ ಏನಿದೆ ಅದು ಸೂಟ್ ಆಗ್ತಿತ್ತು ಇವನಿಗೆ, ಇದು ಟ್ಯಾಲಿ ಆಗ್ತಾಯಿತ್ತು, ಅದು ಟ್ಯಾಲಿ ಆಗದಂಗೆ ಆಗಿತ್ತು. ಇನ್ನೊಂದು ಕಡೆ ಒಂದೊಂದು ಪಂಚೆ ತೊಗೊಂಡೋಗಿ ಕೊಟ್ಟಿದ್ದಾರೆ, ಅದರಲ್ಲಿ ರೋಮಗಳಿದ್ದಾವೆ ಯಾವುದೋ ಒಂದು ಪಂಚೆಯಲ್ಲಿ, ಆ ರೋಮಗಳು ಇವೊಂದಲ್ವಲ್ಲ, ಏನು ಹೇಳ್ತೀರಾ ಇದಕ್ಕೆ? ಯಾವುದೋ ಒಂದು ಬ್ಯಾಗ್ನ ತಗೊಂಬಂದು ನೇತಾಕ್ತೀರಾ, ಬ್ಯಾಗ್ನ ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ? ಅವನ್ನ ಹಿಡಿದಾಗಿದ್ದ ಬ್ಯಾಗನ್ನೇ ತಗೊಂಡೋಗಿ ಮತ್ತೆ ಅಲ್ಲಿ ಇಟ್ಬಿಟ್ಟು ಅವನ ಬಟ್ಟೆಯನ್ನು ಇಟ್ಟು ನೀವು ಅದನ್ನು ಸಾಕ್ಷ್ಯ ಮಾಡ್ತೀರಾ? ಏನು ಮಾಡಲಿಕ್ಕೆ ಹೊರಟಿದ್ದೀರ? ಇದು ಅರ್ಥ ಆಗದಿರುವಂತಹ ಕ್ರೈಮ್ ಏನಲ್ಲ, ಪ್ರತಿಯೊಬ್ಬರಿಗೂ ಸರಳವಾಗಿ ಅರ್ಥ ಆಗುವಂಥ ಕ್ರೈಮ್ ಇದು. ಕೆಳ ಹಂತದಿಂದ ಹಿಡಿದು ಮೇಲ್ ಹಂತದವರೆಗೂ ಕೂಡ ಭಾಳ ಸ್ಪಷ್ಟವಾಗಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ, ನಿಜವಾದ ಆರೋಪಿಗಳನ್ನು ರಕ್ಷಿಸುವಂಥ ಕೆಲಸ ಅಷ್ಟೇ ಮಾಡಿರುವಂಥದ್ದು ತನಿಖೆ. ಇಲ್ಲಿ ಇವನೇ ನಿಜವಾದ ಒಬ್ಬ ಆರೋಪಿ ಅಪರಾಧಿ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ನಾವು ನಿರಾಳವಾಗಿರ್ತಿದ್ದೀವಿ. ಇನ್ ವಾಟ್ ವೇ ವಿ ಆರ್ ಕನೆಕ್ಟೆಡ್ ವಿತ್ ಸಂತೋಷ್ ರಾವ್? ಸಂತೋಷ್ ರಾವ್ನ ಪರವಾಗಿ ನಾವು ವಕಾಲತ್ತು ಮಾಡ್ಕೊಂಡ್ರೆ ನಮಗೇನಾಗಬೇಕಾಗಿದೆ ರೀ? ಅವನು ನಿರ್ದೋಷಿ, ಸಂಪೂರ್ಣ ನಿರ್ದೋಷಿ ಅಂತ ಒಂದು ಕೋರ್ಟ್ ಹೇಳಿರುವಾಗ ನಮಗಾದರೂ ಅನಿಸೋದು ಹಾಗಾದರೆ ನಿಜವಾದ ದೋಷಿಗಳು ಯಾರು? ಸಂತೋಷ್ ರಾವ್ ಅಲ್ಲದೆ ಇನ್ಯಾರು ಮಾಡಿರ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ? ಅವ್ರನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರಿಂದ ಇನ್ನಷ್ಟು ಈ ರೀತಿಯಾದಂತಹ ಹೀನಾಯ ಹೀನಾತಿ ಹೀನ
ಕೃತ್ಯಗಳು ನಡೆಯಲ್ಲ. ಒಬ್ಬ ಕಾಮನ್ ಸೆನ್ಸ್ ಸಿವಿಕ್ ಸೆನ್ಸ್ ಜವಾಬ್ದಾರಿ ಇರುವಂತಹ ಅದರಲ್ಲೂ ಹೆಣ್ಣು ಮಕ್ಕಳು ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಯವರಾಗಿ ನಾವು ಇದನ್ನು ಪ್ರಶ್ನೆ ಮಾಡದೆ ಹೋದರೆ ಹೇಗೆ? ಹಾಗಾಗಿ ಇಲ್ಲಿ ಒಂದೇ ಒಂದು ಎವಿಡೆನ್ಸ್ಗಳು, ಇವರು ಹೇಳುವ ಕಥೆಗಳು ಹೇಳ್ತಾರಲ್ಲ ಆ ಕಥೆಯೆಲ್ಲ ನಾನು ಕೇಳ್ತಾ ಇರೋದು. ಎವಿಡೆನ್ಸ್ ಏನು ಕೊಟ್ಟಿದ್ದೀರಪ್ಪ? ಕೊಟ್ಟಿದ್ರೆ ಹೇಳಿ, ಇಲ್ಲ ಇವತ್ತಿಗೂ ನಿಮಗೆ ಅತೃಪ್ತಿ ಇದ್ದರೆ ನೀವು ಮೇಲ್ಮನವಿಗೆ ಹೋಗಿ ಅದನ್ನು ಗೆದ್ಕೊಂಬರ್ತೀರಾ? ಆ ಒಂದು ಕೆಪ್ಯಾಸಿಟಿ ಇದೆಯಾ ಸರ್ಕಾರಕ್ಕೆ? ನಾನು ಕೇಳ್ತಾ ಇದ್ದೀನಿ ಇಂಡಿವಿಜುವಲ್ ಆಗಿ, ಒಬ್ಬ ವ್ಯಕ್ತಿ ಕೇಳ್ತಾ ಇಲ್ಲ. ಸ್ಟೇಟ್ ವರ್ಸಸ್ ದ ಅಕ್ಯೂಸ್ಡ್, ಸ್ಟೇಟ್ ವರ್ಸಸ್ ಅಂತಂದಾಗ ಸ್ಟೇಟ್ ಇಲ್ಲ, ಇಲ್ಲಿ ತನ್ನ ಕಾನ್ಫಿಡೆನ್ಸ್ ಇದ್ದ ಮೇಲೆ ಒಂದು ಸರ್ಕಾರ ಮುಂದಕ್ಕೆ ಹೋಗಲೇಬೇಕು. ಇಲ್ಲದಿದ್ದರೆ ನಾವು ಕೇಳ್ತಾ ಇರೋದೇನು? ಲೀಗಲ್ ಪ್ರಾವಿಷನ್ಸಲ್ಲಿ ಒಂದು ಮೂರು ನಾಲ್ಕು ವ್ಯವಸ್ಥೆಗಳಿದ್ದಾವೆ. ರಿವ್ಯೂ ಮಾಡಿಸ್ಬೋದು, ಮತ್ತೊಂದು ಅಪೀಲ್ ಹಾಕ್ಸ್ಬೋದು, ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೋದು. ಇದನ್ನು ಮಾಡಿಸ್ಬಿಟ್ರೆ ಆಯ್ತಲ್ಲ, ನಿಜವಾದ ಆರೋಪಿ ಸಂತೋಷ್ ರವಿ ಆಗಿದ್ದರೆ ಬರ್ತಾರೆ. ಸಂತೋಷ್ ರವಿ ಬ್ರೈನ್ ಮ್ಯಾಪಿಂಗ್ ಉಟ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಅನ್ನೋದು ಅವ್ರ ವಾದ. ಇಲ್ಲಿ ಬ್ರೈನ್ ಮ್ಯಾಪಿಂಗಿಗೆ ತೀರಾ ಅನಗತ್ಯವಾದಂತಹ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದು ಯಾಕೆ ಹಂಗೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಬ್ರೈನ್ ಮ್ಯಾಪಿಂಗ್ ಇಸ್ ನಾಟ್ ದಿ ಏನು ಪ್ರೊಸೀಜರ್ ಅಥವಾ ಅದರಿಂದ ಎಲ್ಲ ಆಗ್ಬಿಡುತ್ತೆ ಅಂತ ಏನೂ ಇಲ್ಲ. ಅಲ್ಲೂ ಕೂಡ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆಗಳು ಇರ್ತವೆ, ಅದು ತಿಳ್ಕೊಬೇಕು. ಟ್ರೈನ್ಡ್ ಆಗಿರುವಂಥ ಅಕ್ಯೂಸ್ಡ್ಗಳು, ಅಪರಾಧಿಗಳು ಅಲ್ಲೂ ಕೂಡ ಸಿಕ್ಕಾಕ್ಕೊಳ್ಳೋದಿಲ್ಲ. ಬ್ರೈನ್ ಮ್ಯಾಪಿಂಗಲ್ಲೂ ಸಿಕ್ಕಾಕ್ಕೊಳ್ಳೋದಿಲ್ಲ, ಅದೊಂದು ಕಡೆ ಇಡೋಣ. ಆದರೆ ಇಲ್ಲಿ ನ್ಯಾಯಬದ್ಧವಾಗಿ ಮಾತಾಡ್ತಿದ್ದಾಗ ಕಾನೂನಲ್ಲಿ ಸಂತೋಷ್ ರಾವ್ ವಿರುದ್ಧ ಒಂದೇ ಒಂದು ಎವಿಡೆನ್ಸ್ಗಳು ಇಲ್ಲದೇ ಇರುವಂಥದ್ದು ಪ್ರೂವ್ ಆಗಿದ್ದಾಗ ನ್ಯಾಯಾಲಯ ಯಾವ ಕಾರಣಕ್ಕೋಸ್ಕರ ಆತನನ್ನು ಬ್ರೈನ್ ಮ್ಯಾಪಿಂಗಿಗೆ ಹಾಕಿ ಅಂತ ಹೇಳುತ್ತೆ? ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನ್ಯಾಯಾಲಯಕ್ಕೆ? ಅಂಥ ಕೆಲಸಗಳನ್ನು ನ್ಯಾಯಾಲಯ ಮಾಡಲ್ಲ. ಯಾಕೆ ಮಾಡಬೇಕು? ಆತ ನಿರ್ದೋಷಿ ಅಂತ ಒಂದು ವಿವೇಚನೆಗೆ ತಿಳುವಳಿಕೆಗೆ ಬಂದ ಮೇಲೂ ಕೂಡ ಆತನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳುವಂತಹ ಇಮ್ಮೆಚ್ಯೂರಿಟಿಯನ್ನು ಒಂದು ನ್ಯಾಯಾಲಯ ತೋರಿಸಲ್ಲ, ಯಾವತ್ತೂ ಕೂಡ ತೋರಿಸಲ್ಲ. ಹಂಗಂತ ಬ್ರೈನ್ ಮ್ಯಾಪಿಂಗ್ ಮಾಡಿದ ತಕ್ಷಣ ಅವನು ದೋಷಿ ಅಥವಾ ಅವನು ನಿರ್ದೋಷಿ ಅಂತ ಗೊತ್ತಾಗ್ಬಿಡೋದಿಲ್ಲ. ಇದು ಅವ್ರು ಮಾತಾಡ್ತಾ ಒಬ್ಬ ಲೇಡಿ ಡಾಕ್ಟ್ರು ಮಾತಾಡುವಾಗ ರೇಪ್ ಅಂಡ್ ಇಂಟರ್ ಕೋರ್ಸ್ ಡಿಪೆಂಡ್ ಬಿಟ್ವೀನ್ ದಟ್ ಬೋತ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲಿ ಇಂಟರ್ ಕೋರ್ಸ್ ಆಗಿಲ್ಲ, ರೇಪು ಬೇರೆ ಯಾರಿಲ್ಲ ಆಗಿದೆ ಅನ್ನೋ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಇದ್ರು ಅದ್ರ ಬಗ್ಗೆ. ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾವು ಕಾಂಪಿಟೆಂಟ್ ಅಥಾರಿಟೀಸ್ ಅಲ್ಲ. ಯಾರಿಗೆ ಗೊತ್ತು ಆಗಿದೆಯೋ ಇಲ್ವೋ ಅಂತೇಳೋದನ್ನು ಅಲ್ಲಿ ಫೊರೆನ್ಸಿಕ್ಕಲ್ಲಿ ಹೇಳಬೇಕಾಗಿದೆ. ಅಲ್ಲಿ ರೇಪ್ ಆಗಿದ್ದಂತೂ ನಿಜ, ಅವನ ಮೈ ಮೇಲೆ ಆಗಿರುವ ಗಾಯಗಳು ನಿಜ, ಅವಳ ಮೈ ಮೇಲೆ ಕಚ್ಚಲ್ಪಟ್ಟಿರುವಂಥದ್ದು ಎದೆ ಭಾಗದಿಂದ ಹಿಡಿದು ಎಲ್ಲ ಕಡೆ ಕಚ್ಚಿರುವಂಥದ್ದು ಎಲ್ಲವೂ ನಿಜ. ಅವಳ ಮರ್ಮಾಂಗದೊಳಗೆ ಗುಪ್ತಾಂಗದೊಳಗೆ ಮಣ್ಣು ತುರುಕಿರುವುದು ನಿಜ. ಫೊರೆನ್ಸಿಕ್ ಟೆಸ್ಟ್ನಲ್ಲಿ ಹೇಳ್ತಾರೆ ಅಲ್ಲಿ ಕೆಲವೊಂದು ಸ್ವ್ಯಾಬ್ ಎಲ್ಲ ಇತ್ತು, ಆದರೆ ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬರದ ಸ್ಥಿತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸುಮಾರು 10 ದಿವಸ ಆದಮೇಲೆ ಕಳಿಸಿದ್ದಾರೆ. ಯಾಕೆ 10 ದಿವಸ ಆದಮೇಲೆ ಕಳಿಸಿದ್ರು? ಅದು 72 ಅವರ್ಸಲ್ಲಿ ಕಳಿಸಿದರೆ ಇವನೇ ಆಗಿದ್ದಿದ್ರೆ ಇವನಿಗೆ ಶಿಕ್ಷೆ ಆಗ್ತಿತ್ತಲ್ಲ. ಹಾಗಾದ್ರೆ ಯಾಕೆ ಕಳಿಸ್ಲಿಲ್ಲ? ಅವ್ರನ್ನ ಎರಿಂಗ್ ಅಫೀಷಿಯಲ್ಸ್ ಅಂತ ಕರಿಬಾರ್ದ? ಯಾಕೆ ಮಾಡಲಿಲ್ಲ? ಈ CC ಕ್ಯಾಮ್ರಾ ಫುಟೇಜ್ಗಳನ್ನ ಯಾಕೆ ಕಲೆಕ್ಟ್ ಮಾಡಿಲ್ಲ? ಅವನು ಎರಿಂಗ್ ಅಫೀಷಿಯಲ್ ಅಲ್ವಾ? ಹಾಗಾದರೆ ಅವ್ರನ್ನ ಯಾಕೆ ನಾವು ತನಿಖಾಧಿಕಾರಿ ಅಂತ ಕರಿಬೇಕು? ದೇ ಆರ್ ದ ರಿಯಲ್ ಅಕ್ಯೂಸ್ಡ್, ಅವ್ರ ಮೇಲೇ ಕಂಪ್ಲೇಂಟ್ ನಮ್ದಿರೋದು, ಇನ್ಯಾರ ಮೇಲೂ ಅಲ್ಲ. ಅವರನ್ನು ನಾನು ಮೊದಲಿಂದ ಹೇಳ್ತಿರೋದಕ್ಕಷ್ಟೇ, ಅವರನ್ನು ತನಿಖೆಗೊಳಪಡಿಸ್ಬೇಕು. ಅವ್ರ ಮೂಗನ ಹಂಗೆ ಹಿಡಿದ್ರೆ ಬಾಯ್ಬಿಡ್ತಾರೆ, ಏನಕ್ಕೆ ಮಾಡಿದೆ ನಾನು ಅಂತ. ಅವರೇ ಮಾಡಿರೋದು ಇವತ್ತಿನ ಆಗ್ತಿರೋದು. ಇವತ್ತು ಯಾರ್ಯಾರು ಹೇಳ್ತಿದ್ದಾರೆ, ಎರಡು ಗುಂಪುಗಳಾಗ್ಬಿಟ್ಟು, ಯಾವುದು ಎರಡು ಗುಂಪಾಗಲಿಲ್ಲ, ಇದು ಧರ್ಮ ಅಧರ್ಮದ ಸಮರ. ಇದು ಧರ್ಮದ ದಾರಿಯಲ್ಲಿರುವಂಥವನು, ಸತ್ಯದ ದಾರಿಯಲ್ಲಿದ್ದಂಥವನು ನ್ಯಾಯ ಕೇಳ್ತಾ ಇದ್ದಾನೆ. ಅದನ್ನು ವಿರೋಧಿಸುವಂಥ ಜನಗಳು ಕೆಲವರು ಇದ್ದೇ ಇರ್ತಾರೆ. ಹಂಗಂತ ಮಾತ್ರಕ್ಕೆ ಎರಡು ಗುಂಪಾಗ್ಬಿಟ್ಟಿದೆ ಅಂತ ಹೇಳುವಂತಹ ಬಣ್ಣ ಕಟ್ಟುವಂಥದ್ದು ಯಾವ ಅಗತ್ಯವೂ ಕಾಣ್ತಾ ಇಲ್ಲ. ಸರ್ಕಾರ
ಇಲ್ಲಿ ಮೀನಮೇಷ ಎಣಿಸಬಾರದು ಕೂಡಲೇ ಇದನ್ನು ಒಂದು ಹೆಚ್ಚುವರಿ ತನಿಖೆಗೋಸ್ಕರ ಇದನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಕಮಿಷನರೇಟ್ನ ಅದನ್ನು ರಚನೆ ಮಾಡಿ ಸತ್ಯಾಂಶಗಳನ್ನ ತಿಳ್ಕೊಂಡು ನಂತರದಲ್ಲಿ ಮುಂದಕ್ಕೆ ಹೋಗಲಿ ಏನಾದರೂ ಒಂದು ಸ್ಟೆಪ್ ಇಡಲೇಬೇಕು ಸರ್ಕಾರಗಳು ಸರ್ಕಾರಕ್ಕೆ ಅರ್ಥ ಆಗದಿರುವಂಥದ್ದು ಏನೂ ಇಲ್ಲ ಇಲ್ಲಿ ಇಲ್ಲಿ ನಡೆದಿರೋದೆಲ್ಲವೂ ಸರ್ಕಾರದ ಗಮನಕ್ಕೆ ಬಂದಿದೆ ಯಾವುದೇ ರಿಟೈರ್ಡ್ ಪರ್ಸನ್ಸ್ ಹೇಳ್ತಾ ಇರುವಂಥದ್ದು ಇಲ್ಲಿ ಪ್ರಯೋಜನಕ್ಕೆ ಬರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಹೇಳಬೇಕಾಗಿತ್ತು ಯಾರವನು ಗೋಪಾಲ ಯಾರವನು ಹರೀಶ ಎಲ್ಲಿದ್ದಾರೆ ಅವರು ಇವತ್ತು ಅದನ್ನು ಇವರು ಇವತ್ತು ರಿಟೈರ್ಡ್ ಆದಮೇಲೆ ನಾನು ಕರ್ಕೊಂಡ್ಬಂದು ನಿಲ್ಲಿಸಿದ್ದೆ ನಾನು ಸಿ ಬಿ ಐಕ್ಕಿಂತ ಜೋರಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೆ ಅಂತ ಒಂದು ಫೆದರ್ ಸಿಕ್ಸ್ಕೊಳಕ್ಕೆ ನೋಡೋದಲ್ಲ ನೀವು ನೆಟ್ಟಿಗೆ ಮಾಡಿದರೆ ಸಿ ಬಿ ಐ ಯಾಕ್ರಿ ಬರ್ತಾರೆ ಯಾವ ಕೆಲಸವನ್ನು ನೆಟ್ಟಿಗೆ ಮಾಡಲಿಲ್ಲ ನೀವು ಒಂದು ಎವಿಡೆನ್ಸ್ ಪದೇ ಪದೇ ನಾನು ಹೇಳ್ತಾ ಇರೋದು ಒಂದು ಎವಿಡೆನ್ಸನ್ನು ನೀವು ಕಲೆಕ್ಟ್ ಮಾಡಲಿಲ್ಲ ನಾನು ಮಾಡಿದ ಚಾರ್ಜ್ ಶೀಟನ್ನು ಸಿ ಬಿ ಐನವರು ತಗೊಂಡಿದ್ದಾರೆ ಪರಿಗಣನೆಗೆ ಇಲ್ವೋ ಚಾರ್ಜ್ ಶೀಟ್ ಮಾಡಿದ್ರೆ ಇಲ್ವೋ ಅನ್ನೋ ಮಾತು ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಒಬ್ಬ ನಿವೃತ್ತ ಅಧಿಕಾರಿ ಆ ರೀತಿ ಮಾತಾಡ್ಬೋದ ಹಂಗೆ ಮಾತಾಡೋಕ್ಕೆ ಆಗಲ್ಲ ಅವರು ನ್ಯಾಯಾಲಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನುಮಾನಿಸ್ತಾ ಇದ್ದಾರೆ ಜೊತೆಯಲ್ಲಿ ಸಿ ಬಿ ಐಯನ್ನು ಕೂಡ ಅನುಮಾನಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಸಿ ಬಿ ಐ ತನ್ನ ಕೆಲಸವನ್ನು ಮಾಡಿಕೊಟ್ಟಾಗಿದೆ ನಾನು ಹೇಳ್ತಾ ಇರೋದು ಸಿ ಐ ಡಿ ಇಸ್ ರೆಪ್ರೆಸೆಂಟಿಂಗ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ವಾ ಕರ್ನಾಟಕ ಸರ್ಕಾರ ಇದನ್ನು ಸೀರಿಯಸ್ ನೋಟ್ ಮಾಡ್ಕೋಬೇಕು ನಿನ್ನೆಯ ವ್ಯಕ್ತಿ ಮಾತಾಡಿರೋ ವಿಚಾರಗಳನ್ನು ಸೀರಿಯಸ್ಸಾಗಿ ನೋಟ್ಕೊ ಮಾಡ್ಕೋಬೇಕು ಯಾಕೆಂತಂದರೆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಾಗೆ ಆತ ಮಾತಾಡ್ತಾ ಇರೋದು ಒಂದು ನ್ಯಾಯಾಲಯದ ತೀರ್ಪಿನ ವಿರುದ್ಧ ಆತ ಮಾತಾಡ್ತಾ ಇರೋದು ನನ್ನ ಬಗ್ಗೆ ನಾನೇ ಹೇಳೋದಾದರೆ ನಾನೇ ನನ್ನ ಪ್ರಕಾರ ಈತನೇ ಅಪರಾಧಿ ಅಂತ ಹೇಳ್ತಾರೆ ಹಂಗಾದರೆ ನ್ಯಾಯಾಲಯದ ತೀರ್ಪನ್ನು ಏನು ಮಾಡ್ತಾ ಇದ್ದೀರಾ ನೀವು ನಿಮಗೆ ಪ್ರಶ್ನೆ ಮಾಡುವಂಥದ್ದು ಒಂದು ಹಕ್ಕು ಇದ್ದೇ ಇರುತ್ತೆ ಯಾವಾಗ ಮೇಲ್ಮನವಿಗೆ ಹೋಗಿ ನಿಮಗೆ ಅಷ್ಟೊಂದು ಕಾಳಜಿ ಇದ್ದರೆ ಮತ್ತು ನಿಮ್ಮ ತನಿಖೆಯ ಪ್ರಕಾರ ತನಿಖೆಯ ಮೇಲೆ ನಿಮಗೆ ಅಷ್ಟೊಂದು ಗರ್ವ ಇದ್ದರೆ ಹೆಮ್ಮೆ ಇದ್ದರೆ ಮೇಲಕ್ಕೆ ಹೋಗಿ ಮೇಲ್ಮನವಿಗೆ ಹೋಗಿ ಮುಖಭಂಗ ಮಾಡ್ಕೊಳ್ಳೋದಂಗೆ ನೋಡ್ಕೊಳ್ಳಿ ಅಷ್ಟೇ ಲೋಕಲ್ ಪೊಲೀಸ್ ತನಿಖೆ ಮಾಡುವಾಗಲೂ ಸಾಕ್ಷಿಗಳ ಕೊಡಲಿಲ್ಲ ಸಿ ಮಾಡಿದ ನಾನು ಮಾಡಿದಾಗಲೂ ಬೇರೆ ಸಾಕ್ಷಿ ಕೊಡಲಿಲ್ಲ ಸಿ ಬಿ ಐಗೂ ಸಾಕ್ಷಿಗಳು ಕೊಡಲಿಲ್ಲ ಈಗ ಸಾಕ್ಷಿ ಕೊಡ್ತೀನಿ ಅಂತ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇದು ಅವರು ಆಡೋ ಮಾತನಾಡ್ರೆ ಅವರೊಂಥರ ಸಾಕ್ಷಿಗಳು ಇಲ್ಲ ಅಂದರೆ ಅದು ಪ್ರಿಜುಡೈಸ್ ಇತ್ತು ಅಂತ ಅನ್ಸಲ್ವ ಇಲ್ಲಿ ಇವ್ರಿಗೆ ಗೊತ್ತಾಗದಿರುವ ವಿಚಾರ ಏನೂ ಇಲ್ಲ ರೀ ಇಲ್ಲಿ ಅವ್ರಿಗೆಲ್ಲ ವಿಚಾರಗಳು ಗೊತ್ತು ಸಾಕ್ಷಿಗಳು ಏನು ಏಕದಮ್ಮು ಮೇಲ್ಗಡೆಯಿಂದ ಉದುರು ಬಿಡೋದಿಲ್ಲ ಸಾಕ್ಷಿಗಳು ಈ ನೆಲದಲ್ಲಿ ಈ ದೇಶದಲ್ಲಿ ಕೊಡಬೇಕು ಅಂತಂದರೆ ಅವರಿಗೂ ನೈತಿಕ ಶಕ್ತಿಯನ್ನು ತುಂಬುವಂಥದ್ದಾಗಬೇಕು ಇವರು ಸಂತೋಷ್ ರಾವೇ ನಿಜವಾದಂಥ ಅಪರಾಧಿ ಆಗಿದ್ದರೆ ಅವತ್ತೇ 24 ಗಂಟೆಯಲ್ಲಿ ಸಾಕ್ಷಿಗಳು ರೆಡಿಯಾಗಿಬಿಟ್ಟಿರೋದು ಯಾಕೆ ಅಂತಂದರೆ ಅವನೊಬ್ಬ ಲೇ ಪರ್ಸನ್ ಅವನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂಥವ್ರ ವಿರುದ್ಧ ಇಡೀ ದೇಶ ನಿಂತ್ಕೊಳ್ಳುತ್ತೆ ಎಲ್ಲ ನಾನು ನೋಡಿದೆ ಅಂತ ಬರ್ತಾರೆ ಅದು ಬೇರೆ ವಿಚಾರ ಸಾಕ್ಷಿನೇ ಹೇಳಲಿಲ್ಲ ಒಂದು ಊರಿನಲ್ಲಿ ಅಂತಂದರೆ ನಾವು ತಿಳ್ಕೊಳ್ಬೇಕಾಗಿದ್ದು ಪರಿಭವಿಸಬೇಕಾಗಿದ್ದು ಏನೋ ಒಂದು ಭಯ ಜನರ ನಡುವೆ ಇದೆ ಯಾರದೋ ಒಂದು ಹತೋಟಿಯಲ್ಲಿ ಜನ ಇದ್ದಾರೆ ಯಾವುದೋ ಒಂದು ರೀತಿಯಾದಂಥ ಆತಂಕ ಜನರಲ್ಲಿದೆ ನನಗೆ ಯಾಕಪ್ಪ ಇದಲ್ಲ ನಾವು ಸುಮ್ಮನಿದ್ದುಬಿಡೋಣ ಅಂತ ಹೇಳೋದಿದೆ ಅಥವಾ ಈ ರೀತಿಯಾದಂತಹ ಪ್ರಕರಣಗಳು ಹಿಂದೆ ಭಾಳಷ್ಟು ಬಾರಿ ಘಟಿಸಿರ್ತವೆ ಇದನ್ನು ಎದುರಾಕಂಡಂಥವ್ರಿಗೂ ಇದೇ ರೀತಿ ಶಿಕ್ಷೆ ಆಗಿರುತ್ತೆ ಹಾಗಾಗಿ ನನಗೆ ಬೇಡ ಅಂತ ಹೇಳುವಂಥದ್ದು ಈ ಒಂದು ತಿಳುವಳಿಕೆ ಇರುವಂಥವರು ಕೂಡ ಅಂದ್ಕೋತಾ ಇರ್ತಾರೆ ಆದರೆ ಕಾಲಘಟ್ಟದಲ್ಲಿ ಒಂದು ಅರಿವಿನ ಕಾರ್ಯಕ್ರಮಗಳು ನಡೀತವೆ ಹೋರಾಟ ಆಗಿರುತ್ತೆ ಜನರಲ್ಲಿ ಮಾತುಕತೆಗಳಾಗ್ತವೆ ಸಂಘರ್ಷ ಆಗಿರುತ್ತೆ ಜನ ಧೈರ್ಯ ತಗೊಳ್ತಾರೆ ಈ ಒಂದು ಐಸ್ ಬ್ರೇಕಿಂಗ್ ಆ್ಯಕ್ಟಿವಿಟೀಸ್ ನಡೆದಿರ್ತವೆ ನಿರಂತರವಾಗಿ ನಂತರದಲ್ಲಿ ಜನ ಎಚ್ಚೆತ್ತುಕೊಳ್ತಾ ಇರ್ತಾರೆ ಒಂದಲ್ಲ 100 ಪ್ರಕರಣಗಳು ಹೊರಗೆ ಬರೋಕ್ಕೆ ಶುರು ಆಗುತ್ತೆ ಜನ ಮಾತಾಡ್ತಾರೆ ಆವಾಗ ಒಬ್ಬೊಬ್ಬರೇ ಬರ್ತಾರೆ ಅದೇ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದು ಅಡಕ್ಕರಾಜ ಅಂತ ಹೇಳುವಂತಹ ಒಬ್ಬ ಕಳ್ಳನ ಕಥೆನ ಆತ ಕಳ್ಳ ಆಗಿರ್ಬೋದು ಆದರೆ ಸುಳ್ಳ ಅಲ್ಲ ಅಂತ ನ್ಯಾಯಾಲಯ ಹೇಳುತ್ತೆ ಅವನ ಹೇಳಿಕೆಯ ಮೇಲೇ ಅದು ಒಂದು ತನ್ನ ತೀರ್ಪನ್ನು ಕೊಡುವಂಥದ್ದು ಒಬ್ಬ ಪಾದ್ರಿ ಮತ್ತು ಒಬ್ಬ ಕನ್ಯಾಸ್ತ್ರೀಯನ್ನು
ಅಪರಾಧಿಗಳು ಅಂತ ಘೋಷಣೆ ಮಾಡುವಂಥದ್ದು. ಈ ಕೆಲಸ ಇಲ್ಲೂ ಕೂಡ ಆಗಬೇಕು, ಆಗುತ್ತೆ. ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅವತ್ತು ಒಬ್ಬರು ಬಂದರು, ನಂತರದಲ್ಲಿ ಹಿಂಗಂದರು ಅಂತ ಉಡಾಫೆ ಆಗಲಿ ಅಥವಾ ಅವ್ರನ್ನ ಸಿನಿಕವಾಗಿ ಮಾತಾಡೋದಲ್ಲ, ಜನ ಎಚ್ಚೆತ್ಕೊಳ್ಳೋದೇ ಅದೇ ರೀತಿಯಾಗಿ ಬಡ ಜನಗಳು ಮುಂದಕ್ಕೆ ಬರೋದು ಕಷ್ಟ ಇದೆ ಈ ದೇಶದಲ್ಲಿ. ಹೇಳ್ತಾ ಇದ್ದಾರೆ ಅಂತಂದರೆ ಅವರನ್ನು ಪುರಸ್ಕರಿಸುವಂಥದ್ದು, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಒಂದು ನ್ಯಾಯಿಕ ವ್ಯವಸ್ಥೆ ಮಾಡಲೇಬೇಕು. ಈಗ ಸಿಬಿಐ ಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಅವ್ರ ಅಪೀಲ್ಗೆ ಹೋದ್ರೆ ಅವ್ರಿಗೆ ಒಂದು ಅಂತ್ಯ ಕಾಣುತ್ತೆ ಅಂತ ನೀವು ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗಲೂ ಇದು ಸರ್ಕಾರ ಮಾಡಬೇಕಾದಂಥ ಕೆಲಸ. ಜನ ಹೇಳ್ತಾ ಇದ್ದಾರೆ ಯಾರು ಸಂತ್ರಸ್ತ ಮಗುವಿನ ತಾಯಿ ಮಾಡಲಿ ಅಂತ. ತಾಯಿನೇ ಮಾಡಲಿ, ಆದರೆ ತಾಯಿನೇ ಮಾಡಲಿ ಅಂತ ಯಾಕೆ ಸರ್ಕಾರ ಕಾಯಬೇಕು? ಇದು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ ವಿಚಾರ ಆಗಿರ್ಬೋದು ಅಥವಾ ಮತ್ತೊಂದು ಮೇಲ್ಮನವಿಗೆ ಅಥವಾ ಇನ್ನ್ಯಾವುದಕ್ಕೂ ಆಗಿರುವಂಥದ್ದು. ಎಲ್ಲ ಪ್ರಾವಿಷನ್ಸು ಸರ್ಕಾರದ ಕೈಯಲ್ಲಿರುವಾಗ ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಒಂದು ಕ್ಷಣದ ನಿರ್ಧಾರ, ಒಂದು ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡಿರಬೇಕು. ಏನಕ್ಕೆ ಅಷ್ಟೊಂದು ಹೆದರ್ಕತಾ ಇದೆ ಸರ್ಕಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ ಅಂತಂದರೆ ನನಗನ್ಸೋದು ಸಂತೋಷ್ ರಾವ್ ಅಪರಾಧಿ ಅಲ್ಲ. ಈ ಅಕ್ಟೋಬರ್ 8 ಕೋರ್ಟ್ನ ಜಡ್ಜ್ಮೆಂಟ್ನ ಚಿಂತನ ಮಂಥನದ ಔಟ್ಕಮ್ ನಂತರದಲ್ಲಿ ಹೋರಾಟಗಾರರು ನಿಮ್ಮ ಒಡನಾಡಿ ಸಂಸ್ಥೆ ಏನು ನೆಕ್ಸ್ಟ್ ಕ್ರಮ ತಗೊಳ್ತೀವಿ ಸರ್? ಇಲ್ಲ, ಖಂಡಿತವಾಗಲೂ ಕಾನೂನಿನ ಕ್ರಮಗಳಕ್ಕೇನವು ಹೋಗುವಂಥದ್ದು. ಕಾನೂನಿನ ಕ್ರಮಗಳು ಖಂಡಿತ ನಡೀತಾ ಇದೆ. ಇಲ್ಲಿವರೆಗೂ ನಡೀತಾ ಇರೋದೇನು ಅಂತಂದರೆ ಜನರಿಗೆ ಅರ್ಥ ಆಗದಿರುವಂಥ ಕೆಲವೊಂದು ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ಎಳೆಯಾಗಿ ತೆರೆದು ಇಡ್ತಾ ಇದ್ದೇವೆ. ಇದಕ್ಕೆ ಕೆಲವೊಂದು ವಿಘ್ನಗಳು ಆಗಾಗ ಬರ್ತಾ ಇದ್ದಾವೆ. ಕೆಲವರು ಭಾಳ ಜಾಣತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಕೆಲವರು ತಿರುಚಿ ಹೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ತೀರ್ಪು ಯಥಾವತ್ತು ಹೇಗಿದೆ ಅನ್ನುವಂಥದ್ದನ್ನು ಜನರಿಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ನಾವು 8 ಮಾಡ್ತೀವಿ. ಅವತ್ತು ಬೇರೆ ಯಾರು ಏನು ಮಾತಾಡುವಂಥದ್ದು ಏನೂ ಇಲ್ಲ. ತೀರ್ಪು ಅಂದರೆ ಹೇಗಿದೆ, ಮೊದಲ ಪೇಜ್ನಿಂದ 90th page ಏನೇನು ಬರೆದಿದ್ದಾರೆ, ಎಷ್ಟು ಎವಿಡೆನ್ಸ್ಗಳಾಗಿದ್ದಾವೆ, ಎಷ್ಟು ಡಾಕ್ಯುಮೆಂಟ್ಗಳಿದ್ದಾವೆ, ಎಷ್ಟು ಪ್ರತಿವಾದದಲ್ಲಿ ಯಾವ ರೀತಿಯಾಗಿ ಮಾತಾಡಿದ್ದಾರೆ, ಎಕ್ಸ್ಪರ್ಟ್ಸ್ಗಳು ಏನೇನು ಹೇಳಿದ್ದಾರೆ, ಸಂತೋಷ್ ರಾವ್ ಹೇಗಿದ್ದ, ಅವನ ದೈಹಿಕ ಸಮಸ್ಯೆಗಳೇನು, ಆರೋಗ್ಯ ಸಮಸ್ಯೆಗಳೇನು, ಎಲ್ಲವೂ ಬಿಡಿಬಿಡಿಯಾಗಿ ಮಾತಾಡುವಂಥದ್ದು ತೆರೆದಿಡುವಂತಹ ದಿನ ಅದು. ಅದಾದಮೇಲೂ ನನಗೆ ಅರ್ಥ ಆಗಲಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನಾನು ಇವತ್ತಿಗೂ ಒಂದು ಇನ್ವೈಟ್ ಮಾಡ್ತಾ ಇರೋದು, ಒಂದು ಆಹ್ವಾನ ಮಾಡ್ತಾ ಇದ್ದೇನೆ, ಯಾರಿಗಾದ್ರೂ ತಮ್ಮ ಪಾಂಡಿತ್ಯವನ್ನು ಇಲ್ಲಿ ಇಡಬೇಕು, ಪ್ರದರ್ಶನ ಮಾಡಬೇಕು ಅಂತಂದರೆ ಇದೊಂದು ಒಳ್ಳೆಯ ಒಂದು ಸುಸಂದರ್ಭ. ಇದು ಯಾರೂ ಕೂಡ ನಿಮ್ಮನ್ನು ಎಳೆದಾಡುವಂಥದ್ದು ಏನೂ ಇಲ್ಲ. ತರ್ಕಬದ್ಧವಾಗಿರಲಿ, ನ್ಯಾಯಬದ್ಧವಾಗಿರಲಿ, ತಮ್ಮ ಮಂಡನೆಗಳು ನ್ಯಾಯಬದ್ಧವಾಗಿರಲಿ, ತರ್ಕಬದ್ಧವಾಗಿರಲಿ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಮತ್ತು ಕಾನೂನನ್ನು ನೀವು ಪ್ರಶ್ನಿಸುವುದಾದರೆ, ನ್ಯಾಯವನ್ನು ಪ್ರಶ್ನಿಸುವುದಾದರೆ ಅಥವಾ ತೀರ್ಪನ್ನು ಪ್ರಶ್ನಿಸುವುದಾದರೆ ಮೇಲ್ಮನವಿಗೆ ಹೋಗಿ ಪ್ರಶ್ನಿಸಬೇಕು. ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಬೇರೆ ರೀತಿಯಾದಂತಹ ವಿಚಾರಗಳನ್ನು ಹೇಳುತ್ತೆ. ಸಂತೋಷ್ ರಾವ್ ಏನಾದರೂ ಬಿದ್ದರೆ, ಮೈ ಮೇಲೆ ಬಿದ್ದರೆ ನಿಮಗೆಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಎಚ್ಚರಿಕೆಯಿಂದ ಇರೋದಷ್ಟೇ ಭಾಳ ಮುಖ್ಯ.